ರಂಗೇರಿತು ಉಪಚುನಾವಣಾ ಕಣ ನಾಯಕರಿಂದ ಆರೋಪ ಪ್ರತ್ಯಾರೋಪ ಬಯಲಾಯಿತು ಯಡಿಯೂರಪ್ಪರಿಂದ ಗೀತಾ ಸಾಂತ್ವನ ದೃಶ್ಯ ಮಹದೇವ್ ಪ್ರಸಾದ್ ತೀರಿಕೊಂಡಾಗ ಮಾಜಿ ಸಚಿವರಾದ ಬಚ್ಚೇಗೌಡ ಹಾಗೂ ಶೋಭಾಕರನ್ ಲಾಜ್ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಅವರ ನಿವಾಸಕ್ಕೆ ತೆರಳಿದ್ರು ಮಹದೇವ್ ಪ್ರಸಾದ್ ನಿಧನರಾಗಿದ್ದ ದಿನದಂದೇ ಅಂದ್ರೆ ಜನವರಿ 3 ರಂದು ಮಹದೇವ್ ಪ್ರಸಾದ್ರ ನಿವಾಸಕ್ಕೆ ತೆರಳಿದ ಯಡಿಯೂರಪ್ಪ ದುಃಖದಲ್ಲಿದ್ದ ಮಹದೇವ್ ಪ್ರಸಾದ್ ಪತ್ನಿ ಗೀತಾರಿಗೆ ಸಾಂತ್ವನ ಹೇಳಿದ್ರು ಸಮಾಧಾನ ಮಾಡಿಕೊಳ್ಳುವಂತೆ ಸಾಂತ್ವನ ಹೇಳಿದ್ರು ಇನ್ನು ಬಚ್ಚೇಗೌಡರು ಗೀತಾರ ಜೊತೆ ಮಾತನಾಡುತ್ತಾ ಸಮಾಧಾನ ಮಾಡ್ತಾ ಇದ್ರೆ ಸಂಸದೆ ಶೋಭಾಕರನ್ ಲಾಜ್ ಗೀತಾರ ಪಕ್ಕದಲ್ಲಿ ಕುಳಿತು ಅವರಿಗೆ ಸಾಂತ್ವನ ಹೇಳ್ತಾ ಇದ್ರು ಇದನ್ನ ಅಲ್ಲಿದ್ದವರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು ಈ ವಿಡಿಯೋ ಇದೀಗ ಟಿವಿ ನಿಮಗೆ ಲಭ್ಯವಾಗಿದೆ महदेश्वर महदेश्वर अवकाश हार्ट ऑपरेशन रुवारी देवेगौड़ कड़ी नानु बच्चेगौड़ बरबारे आघात नोड़े नमे साहुने धैर्य चला ಇದು ಸಚಿವರಾಗಿದ್ದ ಮಹದೇವ್ ಪ್ರಸಾದ್ ತೀರಿಕೊಂಡಾಗ ಮಾಜಿ ಸಚಿವರಾದ ಬಚ್ಚೇಗೌಡ ಹಾಗೆ ಶೋಭಾಕರನ್ ರಾಜೇ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿದಂತಹ ಸಂದರ್ಭ ಮಹದೇವ್ ಪ್ರಸಾದ್ ನಿಧನರಾಗಿದ್ದ ದಿನದಂದೇ ಅಂದ್ರೆ ಜನವರಿ 3 ರಂದು ಮಹದೇವ್ ಪ್ರಸಾದ್ ರ ನಿವಾಸಕ್ಕೆ ತೆರಳಿದ್ದ ಯಡಿಯೂರಪ್ಪ ದುಃಖದಲ್ಲಿದ್ದ ಮಹದೇವ್ ಪ್ರಸಾದ್ ಪತ್ನಿ ಗೀತಾರಿಗೆ ಸಾಂತ್ವನ ಹೇಳಿದ್ರು ಸಮಾಧಾನ ಮಾಡಿಕೊಳ್ಳುವಂತೆ ಸಾಂತ್ವನ ಹೇಳಿದ್ರು ಇನ್ನು ಬಚ್ಚೇಗೌಡರು ಗೀತಾರ ಜೊತೆ ಮಾತನಾಡುತ್ತಾ ಸಮಾಧಾನ ಮಾಡ್ತಾ ಇದ್ರೆ ಸಂಸದೆ ಶೋಭಾಕರನ್ ಲಾಜೆ ಗೀತಾರ ಪಕ್ಕದಲ್ಲೇ ಕುಳಿತು ಅವರಿಗೆ ಸಾಂತ್ವನ ಹೇಳ್ತಾ ಇದ್ರು ಇದನ್ನ ಅಲ್ಲಿದ್ದವರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು ಈ ವಿಡಿಯೋ ಇದೀಗ ಟಿವಿ ನಿಮಗೆ ಲಭ್ಯವಾಗಿದೆ ಇನ್ನು ಸಾವಿನ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದಂತಹ ಬಿಎಸ್ ಯಡಿಯೂರಪ್ಪ ತಮಗೆ ಅವಿರೋಧವಾಗಿ ಆಯ್ಕೆ ಮಾಡ್ತೀನಿ ಅಭ್ಯರ್ಥಿಯನ್ನ ಇಳಿಸೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಅಂತ ಗೀತಾ ಅವರೇನು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಿಡಿಯೋದಲ್ಲಿ ಆ ರೀತಿಯ ಮಾತುಗಳನ್ನೇನು ಬಿಎಸ್ವೈ ಹೇಳಿಲ್ಲ ಅನ್ನುವಂತಹ ವಿಚಾರವಾಗಿ ಈ ವಿಡಿಯೋವನ್ನ ಈಗ ಬಿಡುಗಡೆ ಮಾಡಲಾಗಿದೆ ಮನೆಗೆ ಹೇಳಿದ್ರು ಬೆಳಿಗ್ಗೆ ಫೋನ್ ಮಾಡಿ